ಮಡಿಕೇರಿ ಆಕಾಶವಾಣಿಯ ಉದ್ಘೋಷಕಿ ಶಾರದಾ ನಂಜಪ್ಪರಿಗೆ ವ್ಯಾಲಿ ಡ್ಯೂ ಕೊಡವ ಕಲ್ಚರಲ್ ಅಸೋಸಿಯೇಷನ್ನಿಂದ ಆತ್ಮೀಯ ಬೀಳ್ಕೊಡುಗೆ. ಕಳೆದ 30 ವರ್ಷಗಳಿಂದ ಮಡಿಕೇರಿ ಆಕಾಶವಾಣಿಯ ಉದ್ಘೋಷಕಿಯಾಗಿ ಕಾರ್ಯನಿರ್ವಹಿಸಿ ಕೇಳುಗರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಮತ್ತು ತಮ್ಮದೇ ಆದ ಅಭಿಮಾನಿ ವೃಂದವನ್ನು ಹೊಂದಿದ್ದ ಕೂಪದಿರ ಶಾರದಾ ನಂಜಪ್ಪ ಅವರನ್ನು ಮುಕ್ಕೋಟ್ಲುವಿನ ವ್ಯಾಲಿ ಡ್ಯೂ ಕೊಡವ ಕಲ್ಚರಲ್ ಅಸೋಸಿಯೇಷನ್ ಸಂಘಟನೆ ವಿಭಿನ್ನ ಹಾಗೂ ಸಂಭ್ರಮದಿಂದ ಬೀಳ್ಕೊಟ್ಟಿತು. ಅಸೋಸಿಯೇಷನ್ ಅಧ್ಯಕ್ಷ ಹಂಚಟ್ಟಿರ ಮನು ಮುದ್ದಪ್ಪ ಹಾಗೂ ಸಂಗಡಿಗರು ಕೊಡವ ಸಾಂಪ್ರದಾಯಿಕ ಉಡುಗೆ ತೊಟ್ಟು ದುಡಿಕೊಟ್ಟು ಹಾಡಿನೊಂದಿಗೆ ಆಕಾಶವಾಣಿ ನಿಲಯದ ದ್ವಾರದವರೆಗೆ ಮೆರವಣಿಗೆ ಮೂಲಕ ಶಾರದಾ ನಂಜಪ್ಪ ಅವರನ್ನು ಕರೆತಂದು ಬೀಳ್ಕೊಟ್ಟರು. ಈ ಸಂದರ್ಭ ಮಾತನಾಡಿದ ಶಾರದಾ ನಂಜಪ್ಪ, ಕಳೆದ 30 ವರ್ಷಗಳಿಂದ ಸಂಸ್ಕೃತಿ, ಆಚಾರ ವಿಚಾರ, ಪದ್ಧತಿ, ಪರಂಪರೆ ಸೇರಿದಂತೆ ವಿವಿಧ ವಿಭಿನ್ನ ಕಾರ್ಯಕ್ರಮಗಳನ್ನು ನಿರೂಪಿಸುವುದು ತೃಪ್ತಿ ತಂದಿದೆ. ಎಲ್ಲ ವರ್ಗದ ಜನ ಹಾಗೂ ಆಕಾಶವಾಣಿಯ ಸಿಬ್ಬಂದಿಗಳು ನನ್ನನ್ನು ಅಭಿಮಾನದಿಂದ ಕಾಣುತ್ತಿರುವುದನ್ನು ಕಂಡು ಹೃದಯ ತುಂಬಿ ಬಂದಿದೆ. ಈ ರೀತಿಯ ಬೀಳ್ಕೊಡುಗೆಯ ಕ್ಷಣ ಸಂತಸ ತಂದಿದ್ದು ಅಭಿಮಾನ ತೋರಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಮಡಿಕೇರಿ ಆಕಾಶವಾಣಿಯ ಉದ್ಘೋಷಕ ಸುಬ್ರಾಯ ಸಂಪಾಜೆ ಮಾತನಾಡಿ, ಮುಕ್ಕೋಟ್ಲುವಿನ ವ್ಯಾಲಿ ಡ್ಯೂ ಕೊಡವ ಕಲ್ಚರಲ್ ಅಸೋಸಿಯೇಷನ್ ಶಾರದಾ ಅವರನ್ನು ಕೊಡವ ಸಂಪ್ರದಾಯದಂತೆ ಬೀಳ್ಕೊಟ್ಟಿರುವುದು ಶ್ಲಾಘನೀಯ ಮತ್ತು ಆಕಾಶವಾಣಿಯ ಮಟ್ಟಿಗೆ ಇದು ಅತ್ಯಂತ ಅಪರೂಪದ ಕ್ಷಣವಾಗಿದೆ ಎಂದರು. ಭಾಷೆ, ಸಂಸ್ಕೃತಿ, ಕಾರ್ಯಕ್ರಮ ಮತ್ತು ಆಕಾಶವಾಣಿ ನಿಲಯದ ಮೇಲೆ ಇಟ್ಟಿರುವ ಪ್ರೀತಿ ಗೌರವ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಇರಲಿ ಎಂದು ಹೇಳಿದರು. ನಮ್ಮ ಆಕಾಶವಾಣಿಯ ಮುಖ್ಯಸ್ಥರು ಮತ್ತು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಸಿಬ್ಬಂದಿಗಳೆಲ್ಲರೂ ಕೂಡ, ನಮ್ಮ ಕಾರ್ಯಕ್ರಮ ವಿಭಾಗ, ತಾಂತ್ರಿಕ ವಿಭಾಗ, ಆಡಳಿತ ವಿಭಾಗ, ಎಲ್ಲ ವಿಭಾಗದ ಪ್ರತಿನಿಧಿಗಳು ಕೂಡ ಇಲ್ಲಿದ್ದಾರೆ. ಹಾಗೆಯೇ ನಮ್ಮಲ್ಲಿ ಸುದ್ದಿವಾಚಕರು ಯಾರಿದ್ದಾರೋ, ತಾತ್ಕಾಲಿಕ ಉದ್ಘೋಷಕರು ಯಾರಿದ್ದಾರೋ, ಅವರೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯಲ್ಲೇ ಈಗ ಶಾರದಾ ಅವರ ಈ ಬೀಳ್ಕೊಡುಗೆಯ ವಿಶೇಷ ಸಂದರ್ಭದಲ್ಲಿ ಮುಕ್ಕೋಡ್ಲುವಿನ ವ್ಯಾಲ್ಯೂ ಡ್ಯೂ ಟೀಮ್ನವರು ನಮ್ಮ ಸಂಪ್ರದಾಯ ಪ್ರಕಾರ, ಕೊಡವ ಸಂಪ್ರದಾಯ ಪ್ರಕಾರವೇ ಅವರನ್ನು ಈ ಸ್ಟೇಷನ್ನಿಂದ ಬೀಳ್ಕೊಡಬೇಕು ಅಂತ ನಿಲಯದ ಮೇಲೆ, ನಿಲಯದ ಕಾರ್ಯಕ್ರಮಗಳ ಮೇಲೆ, ಶಾರದವರ ಮೇಲೆ, ಕೊಡವ ಭಾಷೆ ಸಂಸ್ಕೃತಿಯ ಮೇಲೆ, ಒಟ್ಟು ಈ ನೆಲದ ಮೇಲೆ ವಿಶೇಷವಾದ ಪ್ರೀತಿ ಗೌರವ ಇಟ್ಟುಕೊಂಡು ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀರಿ. ಇಂಥ ಒಂದು ಪ್ರೀತಿ ಗೌರವ ಆಧಾರವನ್ನು ಬಹುಶಃ ಮಡಿಕೇರಿ ಆಕಾಶವಾಣಿಯಲ್ಲಿ ನಾವು ಯಾರೂ ಕಾಣಲಿಲ್ಲ. ನ ಭೂತೋ ನ ಭವಿಷ್ಯತಿ, ಇನ್ನೂ ಇಲ್ಲಿವರೆಗೆ ಕಾಣಲಿಲ್ಲ, ಇನ್ನು ಬಹುಶಃ ಕಾಣಲಿಕ್ಕೂ ಇಲ್ಲ ಅಂತ ಒಂದು ವಿಶೇಷವಾದ ಪ್ರೀತಿ ಗೌರವವನ್ನು ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ಅದು ನೀವು ಮುಕ್ಕೋಡ್ಲುವಿಂದ ಮತ್ತು ಅವರ ಹಿತೈಷಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ಬಂದು ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಮಾತಿನ ರೂಪದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕೃತಜ್ಞತೆ ಧನ್ಯವಾದಗಳನ್ನು ಹೇಳಬೇಕು ಅಂತ ನಿಮಗೆ ಅನ್ನಿಸ್ತಾ ಇಲ್ಲ. ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ, ಕಾಯಂ ಹಾಗೂ ತಾತ್ಕಾಲಿಕ ಸಿಬ್ಬಂದಿಗಳೆಲ್ಲರ ಪರವಾಗಿ ಶಿರಸಾ ನಮಸ್ಕಾರಗಳು. ಎಲ್ಲರಿಗೂ ನಮ್ಮ ಪ್ರೀತಿ ಗೌರವದ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ಅಸೋಸಿಯೇಷನ್ನ ಪದಾಧಿಕಾರಿಗಳು, ಆಕಾಶವಾಣಿ ತಾಂತ್ರಿಕ ವಿಭಾಗ, ಆಡಳಿತ ವಿಭಾಗದ ಪ್ರಮುಖರು ಹಾಗೂ ಸುದ್ದಿವಾಚಕರು ಸೇರಿದಂತೆ ಹಲವರು ಹಾಜರಿದ್ದರು. ಇದೇ ಸಂದರ್ಭ ಯುಕೋ ಸಂಘಟನೆಯ ಅಧ್ಯಕ್ಷ ಮಂಜು ಚಿಣ್ಣಪ್ಪ ಅವರು ಶಾರದಾ ನಂಜಪ್ಪ ಅವರಿಗೆ ಹೂಗುಚ್ಚ ನೀಡಿ ಶುಭ ಹಾರೈಸಿದರು. ಕೆಲಸ ಮಾಡ್ತಾ ಇದ್ದೀನಿ ಮಡಿಕೇರಿ ಆಕಾಶವಾಣಿ ನಿಲಯದಲ್ಲಿ. ಅದು ಇವತ್ತು ನನ್ನ ನಿವೃತ್ತಿ ದಿನ. ನಾನು ನನ್ನ ಪಾಡಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಇಷ್ಟು ದಿನ. ಯಾವುದೇ ರೀತಿಯಾದಂಥ ಈ ರೀತಿಯ ಗೌರವ ನನಗೆ ಸಲ್ಲುತ್ತೆ ಅಂತ ನಾನು ಕನಸಲ್ಲೂ ನೆನೆಸಿರಲಿಲ್ಲ. ಇವತ್ತು ನಿವೃತ್ತಿಯ ಈ ಹೊತ್ತಿನಲ್ಲಿ ನಮ್ಮ ಕೊಡಗಿನ ಎಲ್ಲ ಜನಾಂಗದ ಬಾಂಧವರು ನಮಗೆ ತೋರಿಸ್ತಿರುವಂಥ, ಜೊತೆಗೆ ನನ್ನ ಸಿಬ್ಬಂದಿಗಳು, ನಮ್ಮ ಅಧಿಕಾರಿಗಳಿರ್ಬೋದು, ಆಕಾಶವಾಣಿ ನಿಲಯದ ಎಲ್ಲ ಸಿಬ್ಬಂದಿಗಳು ನನಗೆ ತೋರಿಸ್ತಿರುವಂಥ ಈ ಪ್ರೀತಿಗೆ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ನಾನು ಶಿರವಾಗಿ ನಮಸ್ತೇನೆ, ಧನ್ಯವಾದಗಳು ಅಷ್ಟೇ ಇಲ್ಲ.